ಹಾಸನ ಜೆಡಿಎಸ್ ನಲ್ಲಿ ಟಿಕೆಟ್ ಹಗ್ಗ ಜಗ್ಗಾಟ ನಡೆಯತಾ ಇದೆ ಅನ್ನುವಂತದ್ದು ಗೊತ್ತಿರೋ ವಿಚಾರ ಸದ್ಯ ಅದು ತಾರಕಕ್ಕೆ ಏರ್ಬಿಟ್ಟಿದೆ ಕ್ಷೇತ್ರದಲ್ಲಿ ಇವತ್ತು ಕೂಡ ಭವಾನಿ ರೇವಣ್ಣ ಅವರು ಟೆಂಪಲ್ ರನ್ ಅನ್ನು ಮುಂದುವರಿಸಿದ್ದಾರೆ ಶೃಂಗೇರಿಗೆ ಭೇಟಿ ಕೊಟ್ಟಿದ್ರು ಈಗ ಟಿಕೆಟ್ ಇಲ್ಲ ಅಂದ್ರೂ ಕೂಡ ಕ್ಷೇತ್ರದಲ್ಲಿ ಮತ್ತೆ ಭರ್ಜರಿ ರೌಂಡ್ಸ್ ಹಾಕ್ತಾ ಇದ್ದಾರೆ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಭವಾನಿ ರೇವಣ್ಣ ಅವರು ಸಲ್ಲಿಸಿದ್ರು ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು ಅರಕಲಗೂಡಿನ ಹರದೂರು ಗ್ರಾಮದಲ್ಲಿ ಇದೆ ದೇವಸ್ಥಾನ ಕಾಸ್ ಟಿಕೆಟ್ ಸಿಕ್ಕಿಲ್ಲ ಅಂತ ತಕ್ಷಣ ದೇವಸ್ಥಾನಕ್ಕೆ ಹೋಗಬಾರದು ಅನ್ನುವಂತ ಯಾವ ರೂಲ್ಸ್ ಇಲ್ಲ ಆದರೆ ಟಿಕೆಟ್ ಸಿಗಲಿ ಅನ್ನುವಂತ ನಿಟ್ಟಿನಲ್ಲಿ ದೇವರ ಮೊರೆ ಹೋಗಿದ್ರು ಹೋಗಿರಬಹುದು ಅದರಲ್ಲೂ ಏನು ತಪ್ಪಿಲ್ಲ ಟಿಕೆಟ್ ಹಗ್ಗ ಜಗ್ಗಾಟ ಮಾತ್ರ ಮುಂದುವರಿತಾನ ಇದೆ ನೀ ಕೊಡೆ ನಾ ಬಿಡೆ ಅನ್ನೋ ರೀತಿ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರೇವಣ್ಣ ಅವರ ಜೊತೆಗೆ ಭವಾನಿ ರೇವಣ್ಣ ಅವರು ಕೂಡ ಅರಕಲಗೂಡಿನ ಹರದೂರು ಗ್ರಾಮದಲ್ಲಿರುವಂತ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆಲ್ರೆಡಿ ನಾನೇ ಜೆಡಿಎಸ್ ಅಭ್ಯರ್ಥಿ ಹಾಸನಕ್ಕೆ ಅಂತ ಘೋಷಿಸಿಕೊಂಡಿದ್ರು ಆದರೆ ಕುಮಾರ್ ಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ನೋ ಅಂತ ಹೇಳಿಬಿಟ್ರು ಆದರೂ ಕೂಡ ಭವಾನಿ ರೇವಣ್ಣ ಅವರು ಕ್ಷೇತ್ರದಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಓಡಾಡ್ತಾ ಇದ್ದಾರೆ ಆಮೇಲೆ ಹಾಸನದಲ್ಲಿ ಬಹಳ ಒಳ್ಳೆ ಹೋಲ್ಡ್ ಇದೆ ಭವಾನಿ ರೇವಣ್ಣ ಅವರಿಗೆ ಬಹಳ ಒಳ್ಳೆಯ ಅಭ್ಯರ್ಥಿ ಕೂಡ ಅದರಲ್ಲಿ ಎರಡು ಮಾತಿಲ್ಲ ಅದನ್ನು ಕೂಡ ಗಮನಿಸಬೇಕು ಬರೀ ಒಳ್ಳೆಯ ಅಭ್ಯರ್ಥಿ ಅಲ್ಲ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೂ ಕೂಡ ಹೇಳಬೇಕು ಯಾಕಂದ್ರೆ ಅಷ್ಟು ಹೋಲ್ಡ್ ಇಟ್ಕೊಂಡಿದ್ದಾರೆ ಹಾಸನದಲ್ಲಿ ಹಾಸನದ ಪರಿಚಯ ಚೆನ್ನಾಗಿದೆ ಅವರಿಗೆ ರಾಜಕೀಯಕ್ಕೆ ಭವಾನಿ ರೇವಣ್ಣ ಏನು ಹೊಸಬರಲ್ಲ ಸೋ ಅರಕಲಗೂಡಿನ ರಂಗನಾಥ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಕೂಡ ದಂಪತಿ ಭಾಗಿಯಾಗಿದ್ರು ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ